ಈ ಬಾರಿ ಶತಾಯಗತಾಯ ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೋಲಲೇಬಾರದು, ಆ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರಬೇಕು. ಹಾಗಾಗಿ ಪ್ರತ್ಯೇಕವಾದಂತ ರಣತಂತ್ರವನ್ನ ರೂಪಿಸ್ತಾ ಇದೆ ಬಿಜೆಪಿ. ಯಾವುದೇ ಕಾರಣಕ್ಕೂ ಕೂಡ ಆ ಕ್ಷೇತ್ರಗಳು ಕೈ ತಪ್ಪದಂತೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಬಿಎಲ್ ಸಂತೋಷ್ ಅವರು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಭರ್ಜರಿಯಾಗಿ ಪ್ಲಾನ್ ಒಂದನ್ನು ಮಾಡ್ಕೊಳ್ತಿದ್ದಾರೆ. ಅವರು ಪ್ಲಾನ್ ಮಾಡ್ಕೊಳ್ತಾ ಇರುವಂಥ ವಿಚಾರವಾದರೂ ಏನು, ಯಾವ್ಯಾವ ಕ್ಷೇತ್ರಗಳ ಮೇಲೆ ಬಿ ಎಲ್ ಸಂತೋಷ್ ಅವರು ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ? ಬಹಳ ಹೈ ವೋಲ್ಟೇಜ್ ಕ್ಷೇತ್ರಗಳದು 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೆಲವೊಂದಷ್ಟು ಕ್ಷೇತ್ರಗಳು ಇವತ್ತು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಇನ್ನು 12 ದಿನ ಮಾತ್ರ ಬಾಕಿ ಇದೆ. ಈ 12 ದಿನದಲ್ಲಿ ಒಂದು ದಿನ ಬಿಟ್ಟರೆ 11 ದಿನ ಮಾತ್ರ 10ನೇ ತಾರೀಕು ಚುನಾವಣೆ ನಡೆಯುತ್ತೆ. ಅಷ್ಟರೊಳಗಡೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಕಾನ್ಸಂಟ್ರೇಷನ್ ಮಾಡಿ ಒಂದಷ್ಟು ಪ್ಲಾನ್ಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ನಾವು ಸೋಲಲೇಬಾರದು ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವುದ್ಯಾವುದು, ಬಿ ಎಲ್ ಸಂತೋಷ್ ಅವ್ರು ಮಾಡ್ಕೊಳ್ತಾ ಇರುವಂಥ ಪ್ಲಾನ್ಗಳೇನು? ನೋಡಿ ನಾಗೇಂದ್ರ ಬಾಬು, 2023ರಲ್ಲಿ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನು ಈಗಲ್ಲ, ಕಳೆದ 8-10 ತಿಂಗಳ ಹಿಂದನೇ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ನೀಲಿ ನಕ್ಷೆನ ರೆಡಿ ಮಾಡಿಕೊಂಡು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಬಿ ಎಲ್ ಸಂತೋಷ್ ಅವರು ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಈಗ ಆಗ್ತಾ ಇರುವಂಥ ಚುನಾವಣೆ 80% ಬಿ ಎಲ್ ಸಂತೋಷ್ ಅವರೇ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಅದು ಟಿಕೆಟ್ ಹಂಚಿಕೆ ಇರಲಿ, ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ರ್ಯಾಲಿಗಳು ಇರಲಿ, ಸಭೆ ಸಮಾರಂಭಗಳಿರಲಿ, ಇತ್ತ ಅಮಿತ್ ಶಾ ಅವರ ರಾಜ್ಯ ಪ್ರವಾಸ ಇರಲಿ, ಅತ್ತ JP ನಡ್ಡಾ ಅವರ ರಾಜ್ಯ ಪ್ರವಾಸ ಇರಲಿ, ಇದೆಲ್ಲವನ್ನ ಕೂಡ ಮಾನಿಟರ್ ಮಾಡ್ತಾ ಇರೋದು ಬೇರೆ ಇನ್ಯಾರು ಅಲ್ಲ ಬಿ ಎಲ್ ಸಂತೋಷ್ ಅಂತ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ನೋಡಿ, ಹೈ ವೋಲ್ಟೇಜ್ ಕದನಗಳಾಗಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೆಲ್ಲ ಕ್ಷೇತ್ರಗಳು ಮಾರ್ಪಾಡಾಗುತ್ತೋ ಅದರ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ನಿಮ್ಮದೇ, ಅದರ ಸಂಪೂರ್ಣ ಸಮಗ್ರ ಜವಾಬ್ದಾರಿ ನಿಮ್ಮದೇ. ಯಾವುದೇ ಕಾರಣಕ್ಕೂ ಕ್ಷೇತ್ರದಲ್ಲಿ BJP ಅರಳದೇ ಹೋಗಬಾರ್ದು, ಅಲ್ಲಿ BJPನೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಿಷಯಗಳನ್ನು ನೇರವಾಗಿ BL ಸಂತೋಷ್ ಅವರ ಹೆಗಲಿಗೆ ಕೊಟ್ಟಿದ್ದರು. ಹೀಗಾಗಿ BL ಸಂತೋಷ್ ಅವರು ಬಹಳ ಆಕ್ಟಿವ್ ಆಗಿ ಹೈ ವೋಲ್ಟೇಜ್ ಕದನಗಳಾಗಿ ಮಾರ್ಪಟ್ಟಿರುವಂಥ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಿಂದ 10 ವಿಧಾನಸಭಾ ಕ್ಷೇತ್ರಗಳು ಏನಿದೆ ಅಲ್ಲಿ 1-to-1 ಅಭ್ಯರ್ಥಿಗಳ ಜೊತೆ ಸಂಪರ್ಕ ಇಟ್ಕೊಂಡು ನೇರವಾಗಿ ಅವರೇ ಮಾನಿಟರ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಪ್ರತಿನಿಧಿಸಲಿಕ್ಕೆ ಹೊರಟರು ಅಂತ ವರುಣಾ ವಿಧಾನಸಭಾ ಕ್ಷೇತ್ರ ಏನಿದೆ, ಅರ್ಥಾತ್ ಹಾಲಿ ಅವರು ಸ್ಪರ್ಧಿಸಿರೋ ಅಂಥ ಕ್ಷೇತ್ರ, ಅಲ್ಲಿ V ಸೋಮಣ್ಣ ಅವರು BJPಯ ಅಭ್ಯರ್ಥಿ. V ಸೋಮಣ್ಣ ಅವರು ಸಿದ್ದರಾಮಯ್ಯಗೆ ಮುಖಾಮುಖಿ ಆಗ್ತಾ ಇದ್ದಾರೆ. ಹೀಗಾಗಿ ಅದು ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಅಲ್ಲಿ BL ಸಂತೋಷ್ ಅವರು ಈಗಾಗಲೇ ಹೋಗಿ ಒಂದು ಸಭೆನ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋದಾಗಲೂ ಕೂಡ, ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಎಂದಾಗಲೂ ಕೂಡ ನೇರವಾಗಿ ಕೋಲಾರಕ್ಕೆ ಹೋಗಿದ್ರು BL ಸಂತೋಷ್. ಇದನ್ನೇ ಸಿದ್ದರಾಮಯ್ಯವರು ಕೂಡ ಉಲ್ಲೇಖ ಮಾಡಿದ್ದಾರೆ, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ BL ಸಂತೋಷ್ ಬರ್ತಾರೆ, ನನ್ನ ಸೋಲಿಸಲಿಕ್ಕೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ. ಹೀಗಾಗಿ ವರುಣ ನಂಬರ್ 1. ಎರಡನೇದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕೇಂದ್ರ ವಿಧಾನಸಭಾ ಕ್ಷೇತ್ರ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಜಗದೀಶ್ ಶೆಟ್ಟರ್ BJPನ ಬಿಡ್ತಾರೆ, ನೇರವಾಗಿ ಕಾಂಗ್ರೆಸ್ನತ್ತ ಹೋಗ್ತಾರೆ ಅಂತ. ಈಗ ಅದು ಕೂಡ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ದಿನ BJPಯಲ್ಲಿ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥ BL ಸಂತೋಷ್ ಅವರ ಪರಮಾಪ್ತರ ಗುಂಪಿನಲ್ಲಿ ಒಬ್ಬರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು BJPಯ ಅಭ್ಯರ್ಥಿ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಿಂದ ಕಡೆ ಕಿಳಿದಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಆಪೋಸಿಟ್ ಮಹೇಶ್ ತೆಂಗಿನಕಾಯಿ ಇದ್ದಾರೆ. ಹೀಗಾಗಿ ಅದು ಹೈ ವೋಲ್ಟೇಜ್ ಕದನ. ಅಥಣಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಅಲ್ಲಿ ಮಹೇಶ್ ಕುಮಟಳ್ಳಿ ಅವರು BJPಯ ಅಭ್ಯರ್ಥಿಯಾಗಿದ್ದಾರೆ. ಇದು ಕೂಡ ಹೈ ವೋಲ್ಟೇಜ್ ಕದನ. ಗೋಕಾಕ್ ನೋಡಿ, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಹೋದ ಬಳಿಕ ಅವರು ಕೇವಲ ಅಥಣಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಇಡೀ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲದ್ರ ಮೇಲೆ ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಹೀಗಾಗಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಣಿಸಲೇಬೇಕು ಅನ್ನೋ ಅಜೆಂಡಾವನ್ನು ಲಕ್ಷ್ಮಣ್ ಸವದಿ ಅವರು ಇಟ್ಕೊಂಡಿದ್ದಾರೆ. ಹೀಗಾಗಿ ಅದು ಕೂಡ ಈಗ ಹೈ ವೋಲ್ಟೇಜ್ ಕದನ ಆಗಿದೆ. ಅಥಣಿ ವಿಧಾನಸಭಾ ಕ್ಷೇತ್ರ ಬಿಟ್ಟು ನೇರವಾಗಿ ಲಕ್ಷ್ಮಣ್ ಸವದಿ ಅವರು ಗೋಕಾಕ್ನಲ್ಲೇ 3-4 ಸಭೆಗಳನ್ನು ಮಾಡಿದ್ದಾರೆ. ಲಿಂಗಾಯತ ಮತಗಳನ್ನು ಕ್ರೀಡೀಕರಣ ಮಾಡ್ತಿದ್ದಾರೆ ಕಾಂಗ್ರೆಸ್ನತ್ತ. ಹೀಗಾಗಿ ಗೋಕಾಕ್ ಕೂಡ ಹೈ ವೋಲ್ಟೇಜ್ ಕದನ ಆಗಿದೆ. ಇನ್ನು ಬೆಳಗಾವಿ ಗ್ರಾಮೀಣ ನೋಡಿ, ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಟಕ್ಕರ್ನ ನೀಡಲೇಬೇಕು ಅಂತ ತಮ್ಮದೇ ಆಪ್ತರ ಬಳಗದಲ್ಲಿ ಇದ್ದಂಥ ನಾಗೇಶ್ ಮುನೋಳ್ಕರ್ ಅವ್ರಿಗೆ ಟಿಕೆಟನ್ನು ಕೊಡಿಸಿದ್ದಾರೆ. ಹೀಗಾಗಿ ಅದು ಕೂಡ ಹೈ ವೋಲ್ಟೇಜ್ ಕದನ ಆಗಿದೆ. ಇದನ್ನು ಬಿಟ್ಟರೆ ಬಳ್ಳಾರಿ ಗ್ರಾಮಾಂತರ B ನಾಗೇಂದ್ರ ವರ್ಸಸ್ ಶ್ರೀರಾಮುಲು. ಶ್ರೀರಾಮುಲು ಅವರು ಈಗಾಗಲೇ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಂಥವರು, ದೇವಿಯ ಮೊರೆ ಕೂಡ ಹೋಗಿದ್ದು ಇವತ್ತು ಇತಿಹಾಸ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನೇರವಾಗಿ ಬಳ್ಳಾರಿ ಗ್ರಾಮೀಣ ನೆಕ್ ಟು ನೆಕ್ ಫೈಟ್ ಇದೆ, ಕಾಂಗ್ರೆಸ್ ವರ್ಸಸ್ BJP. ಅಭ್ಯರ್ಥಿಗಳು ಕೂಡ ಇಬ್ಬರು ಬಹಳ ಬಲಶಾಲಿಗಳು, ಇಬ್ಬರೂ ಕೂಡ ಒಂದೊಂದು ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಅಂತ ಹೆಗ್ಗಳಿಕೆ ಇದೆ. ಉಪಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನು ರಾಮುಲು ಅವರು ಕೂಡ ಒಂದಸತಿ ಪ್ರತಿನಿಧಿಸಿದ್ದಾರೆ. ಈಗ 2018 ರಿಂದ 2023 ತನಕ ಬಿ ನಾಗೇಂದ್ರ ಅವರು ಕೂಡ ಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇದು ಹೈ ವೋಲ್ಟೇಜ್ ಕದನ ಆಗಿದೆ. ಇದನ್ನ ಬಿಟ್ಟರೆ ಕನಕಪುರ ನೋಡಿ, ಆರ್ ಅಶೋಕ್ ಅವರು ಯಾವಾಗ ಅಭ್ಯರ್ಥಿ ಅಂತ ಘೋಷಣೆ ಆಯಿತೋ, ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರೋ ಅಂತ ಮತಗಳೇ ನಿರ್ಣಾಯಕ ಆಗಿರುವಂಥ ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು. ಹೀಗಾಗಿ ಹೈ ವೋಲ್ಟೇಜ್ ಕದನ. ಇನ್ನು ಹಾಸನ, ಈ ಹಿಂದಿನಿಂದಲೂ ಕೂಡ ಎಚ್ ಡಿ ರೇವಣ್ಣ ಅವರ ಭದ್ರ ಹಿಡಿತದಲ್ಲಿರುವಂಥ, ಬಿಗಿಯಾದಂಥ ಹಿಡಿತದಲ್ಲಿ ಇರುವಂಥ ಹಾಸನ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2018 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳಿತು. ಪ್ರೀತಮ್ ಗೌಡ್ರು ಶಾಸಕರಾಗಿ ಆಯ್ಕೆಯಾದರು. ಈಗ ಭವಾನಿ ರೇವಣ್ಣ ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಒಂದಷ್ಟು ತೆರೆಮರೆಯಲ್ಲೇ ಜೆಡಿಎಸ್ನಲ್ಲೇ ಸ್ವಪಕ್ಷದಲ್ಲೇ ಗುದ್ದಾಟ ನಡೀತಾ ಇತ್ತು. ಫೈನಲ್ ಆಗಿ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಆಗಿದೆ. ಈಗ ಭವಾನಿ ರೇವಣ್ಣ ಅವರು ಪ್ರಚಾರದ ಆಕಾಡಕ್ಕೆ ಬಂದಿದ್ದಾರೆ. ನನ್ನ ಮಗನೇ ಸ್ವರೂಪ್ ಅಂತ ಒಂದು ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಕೂಡ ಅದು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿದೆ. ಹೀಗೆ 6 ರಿಂದ 10 ವಿಧಾನಸಭಾ ಕ್ಷೇತ್ರಗಳು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನಿದೆ ನಾಗೇಂದ್ರ ಬಾಬು, ಇಲ್ಲಿ ಖುದ್ದು BL ಸಂತೋಷ್ ಅವರೇ ಮಾನಿಟರ್ ಮಾಡ್ತಾ ಇದ್ದಾರೆ. ಒಂದು ಕಡೆ ತಮ್ಮ ಪರಮಾಪ್ತರು, ಶಿಷ್ಯರು ಅಥವಾ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವರೇ ಅಭ್ಯರ್ಥಿಗಳಾಗಿದ್ದಾರೆ. ಜೊತೆಗೆ ಪಕ್ಷವನ್ನು ಬಿಟ್ಟು ಹೋದಂಥವ್ರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗುತ್ತೆ. ನಿಮ್ಮಿಂದ ಪಕ್ಷ ಅಲ್ಲ, ಪಕ್ಷದಿಂದ ನೀವು ಅನ್ನೋ ಸಂದೇಶವನ್ನು ರವಾನೆ ಮಾಡಬೇಕಾಗುತ್ತೆ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋದನ್ನು ಸಂದೇಶವನ್ನು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ರವಾನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಪಕ್ಕಾ ನಿಗಾ ವಹಿಸಿ ಪ್ರತಿದಿನ ಡೇ ಟು ಡೇ ರಿಪೋರ್ಟ್ನ ಖುದ್ದು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ BL ಸಂತೋಷ್ ಅವರ ಆಪ್ತ ಬಳಗದಿಂದಲೇ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಮತ್ತು ಸುಧನ್, ನ್ಯೂಸ್ ಫಸ್ಟ್ ಪ್ರತಿಕ್ಷಣ.